ಎಲ್ರಿಗೂ ನಮಸ್ಕಾರ, ಇದು ನಮ್ಮ ವಿಜಯ ಇನ್ಫೋ ಚಾನಲ್. ವಿಶ್ ಯು ಹ್ಯಾಪಿ ಉಗಾದಿ. ಇವತ್ತು ಈ ಒಂದು ವಿಡಿಯೋದಲ್ಲಿ ECN ಲೇಟೆಸ್ಟ್ ಅಪ್ಡೇಟ್ ಅಲ್ಲ ಅಂದರೆ ECN ಲೇಟೆಸ್ಟ್ ನ್ಯೂಸ್ ಬಗ್ಗೆ ನೋಡೋಣ. ಆ್ಯಕ್ಚುಲಿ ಹೇಳಬೇಕಾದ್ರೆ ಇದರಲ್ಲಿ ಯಾವುದು ಲೇಟೆಸ್ಟ್ ನ್ಯೂಸ್ ಇಲ್ಲ, ಲೇಟೆಸ್ಟ್ ಅಪ್ಡೇಟ್ ಕೂಡ ಇಲ್ಲ. ಏನಂದರೆ ಎಲ್ಲರೂ ನನಗೆ ವಾಟ್ಸಪ್ ಮಾಡ್ತಾನೆ ಇದ್ದಾರೆ, ಸರ್ ECN ಬಗ್ಗೆ ಒಂದು ವಿಡಿಯೋ ಮಾಡಿ ಸರ್, ಏನು ನಡೀತಾ ಇದೆ ಅಪ್ಡೇಟ್ ಕೊಡಿ ಸರ್, ಏನಾದ್ರು ಹೊಸ ನ್ಯೂಸ್ ಬಂದಿದೆ ಅಂತ ಕೇಳ್ತಾನೆ ಇದ್ದಾರೆ. ಆ್ಯಕ್ಚುಲಿ ಹೇಳ್ತಾ ಇದ್ದೀನಿ ನಾನು, ನಮಗೆ ಯಾವುದೇ ಒಂದು ಪ್ರಾಜೆಕ್ಟ್ ಇದ್ರೂ ಕೂಡ, ನೀವು ಯಾವುದಾದ್ರು ತಗೊಳ್ಳಿ, ಯಾವುದೇ ಒಂದು ಕಂಪನಿ ತಗೊಳ್ಳಿ, ನಮಗೆ ಅಫೀಷಿಯಲ್ ನ್ಯೂಸ್ ಬೇಕಂದರೆ ಆ ಕಂಪನಿ ಒಂದು ಟೆಲಗ್ರಾಮ್ ಇಟ್ಕೊಂಡಿರ್ತಾರೆ, ಆ ಅಫೀಷಿಯಲ್ ಟೆಲಗ್ರಾಮಿಂದ ತಗೋಬೇಕು. ಹಂಗಿಲ್ಲ ಅಂದರೆ ಅವ್ರದ್ದು ಏನಾದರೂ ಅಫೀಷಿಯಲ್ ಯೂಟ್ಯೂಬ್ ಇದ್ದರೆ ಅದರಲ್ಲಿ ಹೋಗಿ ನಾವು ತಿಳ್ಕೋಬೇಕು. ಹಂಗಿಲ್ಲ ಅಂದರೆ ಅವ್ರದ್ದು ವೆಬ್ಸೈಟ್ ಇರುತ್ತಲ್ಲ, ಅಂದರೆ ಬ್ಯಾಕ್ ಆಫೀಸ್ ಲಾಗಿನ್ ಮಾಡಿದ ತಕ್ಷಣ ನಮಗೊಂದು ಪಾಪಪ್ ವಿಂಡೋ ಥರ ಬರುತ್ತೆ, ಅಂದರೆ ಒಂದು ನ್ಯೂಸ್ ಹಾಕ್ತಾರೆ, ಅದರಲ್ಲಿ ನೋಡಿಬಿಟ್ಟು ನಾವು ತಿಳ್ಕೋಬೇಕು. ಇದೇ ಆ್ಯಕ್ಚುಲಿ ಅಫೀಷಿಯಲ್ ನ್ಯೂಸು ಅಪ್ಡೇಟೆಲ್ಲ ಅಲ್ಲೇ ಸಿಗತ್ತೆ ನಮಗೆ. ಸೊ ಇದು ಎಲ್ರಿಗೂ ಚೆನ್ನಾಗೇ ಗೊತ್ತು, ಇದರಲ್ಲಿ ಯಾವುದು ಬರ್ತಾನೇ ಇಲ್ಲ. ಈಗ ಹೇಳಬೇಕಾದ್ರೆ ನಾನು ಸ್ಕ್ರೀನಲ್ಲಿ ಕೊಟ್ಟಿದ್ದೀನಿ ನೋಡಿ, ಇದು March 13th ಲಾಸ್ಟು ಅಪ್ಡೇಟ್ ಕೊಟ್ಟಿರೋದು ಟೆಲಗ್ರಾಮಲ್ಲಿ. ECN ಅಪ್ಡೇಟ್ ಬಂದುಬಿಟ್ಟು March 13th ಅವರು ಲಾಸ್ಟಾಗಿ ಕೊಟ್ಟಿರೋದು, ಅದಾಗಿದ ಮೇಲೆ ಯಾವ ಅಪ್ಡೇಟು ಬಂದಿಲ್ಲ, ಏನು ನಡೀತಾ ಇದೆ, ಎಷ್ಟು ಡೆಪಾಸಿಟ್ ಆಗಿದೆ, ಇದೆಲ್ಲ ಸ್ವಲ್ಪ ಅಪ್ಡೇಟ್ ಮಾಡ್ತಾ ಇರಬೇಕು ಅವರು, ಆದರೆ ಮಾಡ್ತಾ ಇಲ್ಲ. ಸರಿ, ಇದೊಂದು ಅಂದರೆ ಟೆಲಗ್ರಾಮಲ್ಲಿ ಯಾವ ನ್ಯೂಸು ಇಲ್ಲ ಅಫೀಷಿಯಲಾಗಿ. ಎರಡನೇದು, ನಾವು ಬ್ಯಾಕ್ ಆಫೀಸು ನಮ್ಮದು ವೆಬ್ಸೈಟ್ ಲಾಗಿನ್ ಮಾಡಿದ್ರೆ ಅದರಲ್ಲಿ ಏನು ತೋರಿಸ್ತಾ ಇದ್ರೆ ನ್ಯೂಸ್ ಯಾವುದು ಬರ್ತಾ ಇಲ್ಲ, ಬರೀ ECN ಡೆಪಾಸಿಟ್ ಮಾಡೋಕ್ಕೆ ಇನ್ನೂ ಎಷ್ಟು ದಿನ ಇದೆ, ಹೆಂಗೆ ಡೆಪಾಸಿಟ್ ಮಾಡೋದು ಅಂತ ಇದೆ ಅಷ್ಟೇ. ಅದರಲ್ಲಿ ನೋಡಿದ್ರೆ ಇನ್ನೂ 5 ಡೇಸ್ ಇದೆ ಡೆಪಾಸಿಟ್ ಮಾಡೋಕ್ಕೆ ಟೈಮ್ ಪೀರಿಯಡು, ಅದಾಗಿದ ಮೇಲೆ ಡೋಜ್ ಕೊಡೋಕ್ಕೆ ಶುರು ಮಾಡ್ತಾರೆ. ಅದು ಕೂಡ 7ನೇ ತಾರೀಕು ಇಲ್ಲ 8ನೇ ತಾರೀಕು ಮಿಸ್ಟರ್ ಕರಣ್ ಅವರೇ ಬಂದು ಒಂದು ಡೆಮೋ ತೋರಿಸ್ತಾರೆ, ಇಲ್ಲ ಹೆಂಗಂತ ಹೇಳ್ತಾರೆ, ಎಷ್ಟು ಡೆಪಾಸಿಟ್ ಆಗಿದೆ, ಎಷ್ಟು ಡೋಜ್ ಕೊಡ್ತಾರೆ, ಯಾರ್ಯಾರಿಗೆ ಹೆಂಗೆ ಎಷ್ಟೆಷ್ಟು ಬರುತ್ತೆ ಅಂತ ಅವರೇ ಹೇಳಬೇಕು. ಅದು ಹೇಳಿದ್ರೆ ಆವಾಗ ನಾನು ಕೂಡ ಒಂದು ವಿಡಿಯೋ ಮಾಡ್ತೀನಿ, ಎಲ್ರಿಗೂ ತಿಳಿಸ್ತೀನಿ, ಸರಿನಾ? ಇದೊಂದು ನ್ಯೂಸು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಇವತ್ತು ನನಗೆ ಸುಮಾರು ವಾಟ್ಸಪ್ ಮೆಸೇಜ್ ಬರ್ತಾನೇ ಇದೆ, ಏನಂದರೆ ECN ವೆಬ್ಸೈಟ್ ಓಪನ್ ಆಗ್ತಾ ಇಲ್ಲ, ಎರರ್ ಬರ್ತಾ ಇದೆ ಅಂತ. ನಾನು ಕೂಡ ನೋಡಿದೆ, ಸ್ಕ್ರೀನಲ್ಲಿ ಕೂಡ ಕೊಟ್ಟಿದ್ದೀನಿ, ಈ ಥರ ಎರರ್ ಅಂತಲೇ ತೋರಿಸ್ತಾ ಇದೆ, ವೈ ಆರ್ ಹ್ಯಾವಿಂಗ್ ಟ್ರಬಲ್ ಫೈಂಡಿಂಗ್ ದಟ್ ಸೈಟ್ ಅಂತ. ಅಂದರೆ ಎರರ್ ಇದೆ, ಬಟ್ ಇದು ಯಾಕೆ ಬಂದಿದೆ, ಹೆಂಗೆ ಸರಿ ಮಾಡೋದು, ಇದು ನಮ್ಮ ಕೈಯಲ್ಲಿಲ್ಲ. ಅವರೇ ಅಫೀಷಿಯಲಾಗಿ ಟೆಲಗ್ರಾಮಲ್ಲಿ ಒಂದು ಮೆಸೇಜ್ ಕೊಡಬೇಕಾಗಿತ್ತು, ಅದು ಕೊಟ್ಟಿಲ್ಲ, ಇಲ್ಲ ಅಂದರೆ ನಮ್ಮ ಬ್ಯಾಕ್ ಆಫೀಸಲ್ಲಾದರೂ ಕೊಡಬೇಕು, ಅಲ್ಲಿ ಕೂಡ ಕೊಟ್ಟಿಲ್ಲ. ಯಾಕೆ ಎರರ್ ಬಂದಿದ್ದನ್ನು ಗೊತ್ತಿಲ್ಲ. ಮೋಸ್ಟ್ಲಿ ಸರ್ವರ್ ಏನಾರು ಲೋ ಆಗಿರಬೇಕು, ಇಲ್ಲ ಅವ್ರು ಏನಾದ್ರು ಅಪ್ಡೇಟ್ ಮಾಡ್ತಾ ಇರಬೇಕು ವೆಬ್ಸೈಟಲ್ಲಿ. ಸೊ ಅದ್ರ ಬಗ್ಗೆ ಅವರು ಮುಂಚೆ ಇನ್ಫಾರ್ಮ್ ಮಾಡಿಲ್ಲ, ಈಗ ಕೂಡ ಇನ್ಫಾರ್ಮ್ ಮಾಡಿಲ್ಲ, ಅದು ಎಷ್ಟೊತ್ತಿರುತ್ತನೋ ಗೊತ್ತಿಲ್ಲ. ಬಟ್ ಈ ಥರ ಸುಮಾರು ಸರಿ ಆಗಿದೆ. ಸೊ ಪಾಸ್ಟಲ್ಲಿ ಈ ಥರ ಸುಮಾರು ಟೈಮು ಎರರ್ ಬಂದಿದೆ, ಆಮೇಲೆ ಸರಿ ಮಾಡಿದ್ದಾರೆ. ಅದಕ್ಕೆ ಇವಾಗ ವೆಯ್ಟ್ ಮಾಡಿ ನೋಡೋಣ, ಮೋಸ್ಟ್ಲಿ ಇವತ್ತು ಸರಿ ಆಗಬೇಕು, ಇಲ್ಲಾಂದರೆ ನಾಳೆ ಏನಾದ್ರು ಸರಿ ಮಾಡ್ಬೋದು, ನೋಡೋಣ, ಇದು ವೆಯ್ಟ್ ಮಾಡಿ ನೋಡಬೇಕು. ಆಮೇಲೆ ಇವಾಗ ಅಫೀಷಿಯಲಾಗಿ ನಡೀತಾ ಇರೋ ಪ್ರಾಜೆಕ್ಟ್ ಏನಂದರೆ ECN ಡೆಪಾಸಿಟ್ ಮಾಡಿಬಿಟ್ಟು ಡೋಜಿ ತೊಗೋಬೇಕು, ಇದೇನು ಇವಾಗ ನಡೀತಾ ಇರೋದು. ಸೊ ಅದ್ರ ಬಗ್ಗೆ ಸ್ವಲ್ಪ ನೋಡೋಣ. ಹೀಗೆ ನೋಡಿದ್ರೆ ಇವತ್ತು ಲೆಕ್ಕ ಪ್ರಕಾರ 67 ಲ್ಯಾಕ್ಸ್ ಡೆಪಾಸಿಟ್ ಆಗಿದೆ ECN ಡೆಪಾಸಿಟ್. ಆ್ಯಕ್ಚುಲಿ ಕರೆಕ್ಟಾಗಿ ಹೇಳಬೇಕಂದ್ರೆ ನಾನು ವಿಡಿಯೋ ಮಾಡುವಾಗ 67,29,670 ECN ಡೆಪಾಸಿಟ್ ಮಾಡಿದ್ದಾರೆ. ಸೊ ಟೋಟಲ್ ಅವರು ಡೋಜ್ ಇಟ್ಟಿರೋದು ಎಷ್ಟಂದರೆ 20 ಲ್ಯಾಕ್ಸ್. ಸೊ ಇವಾಗ ಲೆಕ್ಕ ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 0.297 ಬರುತ್ತೆ. ಅಂದರೆ ಒಂದು ECN ಕೊಟ್ಟರೆ ನಮಗೆ 0.29 ಅಪ್ರಾಕ್ಸಿಮೇಟಾಗಿ 0.3 ಅಂತ ಇಟ್ಕೋಬೋದು, 0.3 ಡೋಜ್ ಕೊಡ್ತಾರೆ ನಮಗೆ, ಸರಿನಾ? ಸೊ ಆ ಥರ ಕೊಟ್ಟರೆ ನಮಗೆ ಎಷ್ಟು ಬರುತ್ತೆ ಅಂತ ನೋಡೋಣ. ಅದಕ್ಕೆ ಮುಂಚೆ ನೋಡಿದ್ರೆ ನಾನು ಎಲ್ಲೋ ಕಲರಲ್ಲಿ ಮಾರ್ಕ್ ಮಾಡಿದ್ದೀನಿ, ಕೆಲವೊಬ್ಬರು 7,000, 6,000, 5,000, 2,000 ಎಲ್ಲ ಡೆಪಾಸಿಟ್ ಮಾಡ್ತಾ ಇದ್ದಾರೆ. ಆದರೂ ಕೂಡ ಇದು ಸ್ವಲ್ಪ ಕಡಿಮೆನೆ, ಯಾಕಂದರೆ ನಾನು ಫಸ್ಟ್ ಒಂದು ವಿಡಿಯೋ ಮಾಡಬೇಕಾದ್ರೆ ಹೇಳಿದ್ದೀನಿ, ತುಂಬ ಫಾಸ್ಟ್ ಆಗಿತ್ತು ಸ್ಟಾರ್ಟಿಂಗಲ್ಲಿ, ಡೈಲಿ 10 ಲ್ಯಾಕ್ಸು 5 ಲ್ಯಾಕ್ಸು ಆ ಥರ ಡೆಪಾಸಿಟ್ ಆಗ್ತಾ ಇತ್ತು. ಸೊ ನಾನು ಅಂದ್ಕೊಂಡಿದ್ದೆ ಇದು ಮೋರ್ ದೆನ್ 1 ಕ್ರೋರ್ ಕ್ರಾಸ್ ಆಗುತ್ತೆ. ಸೊ ನಾನು ಹೇಳಿದ್ದ ಆವಾಗ ವಿಡಿಯೋಲಿ ಒಂದು ECN ವ್ಯಾಲ್ಯೂ ಬಂದುಬಿಟ್ಟು 0.5 ಅಂದರೆ 50 ಪೈಸಾ ಇಲ್ಲ 1 ರೂಪಾಯಿ ಬರ್ಬೋದು ಅಂದ್ಕೊಂಡಿದ್ದೆ. ಬಟ್ ಈಗ ನೋಡಿದ್ರೆ 1 ಕ್ರೋರ್ ಟಚ್ ಆಗಲ್ಲ, ಇನ್ನಿರೋದು 5 ಡೇಸ್ ಇದೆ. 5 ಡೇಸಲ್ಲಿ 30 ಲ್ಯಾಕ್ಸ್ ಡೆಪಾಸಿಟ್ ಮಾಡೋದು ಸ್ವಲ್ಪ ಕಷ್ಟನೇ. ಕಷ್ಟ ಅಂದರೆ ಮೋಸ್ಟ್ಲಿ ಯಾರು ಡೆಪಾಸಿಟ್ ಮಾಡಲ್ಲ, ಇವಾಗ ಸ್ವಲ್ಪ ಎಲ್ಲರಿಗೂ ಗೊತ್ತಾಯಿತು. ಅಂದರೆ ಸ್ಟಾರ್ಟಿಂಗಿಂದನೇ ಸುಮಾರು ಆಲ್ಮೋಸ್ಟ್ 50-70% ಯಾರು ಡೆಪಾಸಿಟ್ ಮಾಡಿಲ್ಲ, ಕೆಲವೊಬ್ಬರು ಮಾತ್ರ ಡೆಪಾಸಿಟ್ ಮಾಡ್ತಾಯಿದ್ರು. ಇವಾಗ ಅವರು ಕೂಡ ಸ್ವಲ್ಪ ಸ್ವಲ್ಪ ಸ್ಟಾಪ್ ಮಾಡ್ಕೊಂಡು ಬರ್ತಾ ಇದ್ದಾರೆ, ಡೆಪಾಸಿಟ್ ಯಾರು ಜಾಸ್ತಿ ಮಾಡಿಲ್ಲ. ಸೊ ಆಲ್ಮೋಸ್ಟ್ 1 ಕ್ರೋರ್ ಕೂಡ ಟಚ್ ಆಗೋದು ಡೌಟೇ, ಟಚ್ ಆಗಲ್ಲ. ಸೊ ಹಂಗೆ ನೋಡಿದ್ರೆ ಒಂದು 2 ರೂಪಾಯಿ ಇಲ್ಲ 1 ರೂಪಾಯಿಂದ 2 ರೂಪಾಯಿ ಒಳಗಡೆ, ಇಲ್ಲಾಂದರೆ 2.2, 2.3, 2.5 ಒಳಗಡೆ ಬರ್ಬೋದು ಅನಿಸುತ್ತೆ. ಸೊ
ಸ್ವಲ್ಪ ಪರವಾಗಿಲ್ಲ ಪರವಾಗಿಲ್ಲ ಅಂದರೆ ಫಸ್ಟ್ ನಾವು ಅಂದ್ಕೊಂಡಿದ್ದು 50 ಪೈಸಾ ಇಲ್ಲ 1 ರೂಪಾಯಿ ಬರ್ಬೋದು ಅಂದ್ಕೊಂಡಿದ್ದಲ್ಲ, ಇವಾಗ ನೋಡಿದ್ರೆ ಒಂದು 2 ರೂಪಾಯಿ ಬರ್ತಾ ಇದೆ ಅಂದರೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಪರವಾಗಿಲ್ಲ. ಬಟ್ ಆ್ಯಕ್ಚುಲಿ ನಮ್ಗೆ ಈಸಿನ್ ಕೊಟ್ಟಿರೋದು 38 ರೂಪಾಯಿಂದ 40 ರೂಪಾಯಿ ಲೆಕ್ಕದಲ್ಲಿ ನಮಗೆ ಈಸಿನ್ ಕೊಟ್ಟಿದ್ದಾರೆ. ಬಟ್ ಇವಾಗ 2 ರೂಪಾಯಿ 1 ರೂಪಾಯಿ ಕೊಡೋದು ನಿಜವಾಗ್ಲೂ ತುಂಬ ಲಾಸೆ. ಬಟ್ ಯಾಕೋ ಕೆಲವೊಬ್ರು ಹಾಕಿದ್ದಾರೆ, ಬಟ್ ಅಷ್ಟೇ ಸಿಗತ್ತೆ, ಏನೂ ಮಾಡೋಕ್ಕಾಗಲ್ಲ. ಸ್ವಲ್ಪ ವೆಯ್ಟ್ ಮಾಡಿ ನೋಡೋಣ, ಸೊ ನೆಕ್ಸ್ಟ್ ಪ್ರಾಜೆಕ್ಟ್ ಏನೇನು ಬರುತ್ತೆ ಹೆಂಗೆ ಬರುತ್ತೆ ಅಂತ ನೆಕ್ಸ್ಟ್ ವೆಯ್ಟ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಈಗ ಇವತ್ತು ಲೆಕ್ಕ ಪ್ರಕಾರ 0.3 ಡೋಸಿ ಸಿಗುತ್ತೆ ಒಂದು ಈಸಿಯನ್ಗೆ, ಸರಿನಾ? ಇವಾಗ ಆ ಥರ ಸಿಕ್ಕಿದ್ರೆ ನಮಗೆ INR ಇಂಡಿಯನ್ ಕರೆನ್ಸಿ ಪ್ರಕಾರ ಎಷ್ಟು ಸಿಗುತ್ತೆ ಅಂದರೆ, ಇದು ನಾನು ಬಿನಾನ್ಸಲ್ಲಿ ತೊಗೊಂಡಿರೋದು ಸ್ಕ್ರೀನ್ಶಾಟು, ಅಂದರೆ ಇವತ್ತು ಲೆಕ್ಕ ಪ್ರಕಾರ 10.5 ರುಪೀಸ್ ಇದೆ ಒಂದು ಡೋಜ್ ಕಾಯ್ನು. 10.5 ರುಪೀಸ್ ಅಂದರೆ 0.3ಗೆ ಎಷ್ಟು ಬರುತ್ತೆ, 3 ರುಪೀಸ್ ಬರುತ್ತೆ ಅಪ್ರಾಕ್ಸಿಮೇಟಾಗಿ, ಅಂದರೆ ಸೇಮ್ ಲೆಕ್ಕ ಆಯಿತು. ಒಂದು ಈಸಿನ್ ಬಂದುಬಿಟ್ಟು 3 ರೂಪಾಯಿ ಬೆಲೆ ಇದೆ ಇವತ್ತು. ಸೊ ನಾವು ಇವಾಗ ಹಾಕಿರೋ ಯಾರೆಲ್ಲ ಡೋಜ್ ಈಸಿಯನ್ ಡೆಪಾಸಿಟ್ ಮಾಡಿದಾರೋ ಅವ್ರು ಎಲ್ರಿಗೂ 3 ರುಪೀಸ್ ವ್ಯಾಲ್ಯೂ ಆಗಿದೆ, ಸರಿನಾ? ಆಮೇಲೆ ಇದು ಸ್ಕ್ರೀನ್ ಬಂದುಬಿಟ್ಟು ಟೆಂಪಲ್ ವ್ಯಾಲೆಟಿಂದ ನಾನು ತಗೊಂಡಿರೋದು ಒಂದು ಸ್ಕ್ರೀನು. ಇದರಲ್ಲಿ ನೋಡಿದ್ರೆ ನಾನು 100 ಈಸಿಯನ್ ಅಂತ ಸುಮ್ಮನೆ ಟೈಪ್ ಮಾಡಿ ನೋಡಿದೆ ಎಷ್ಟು ಬರುತ್ತೆ ಅಂತ, ನೋಡಿದ್ರೆ $0.21 ಬರ್ತಾಯಿದೆ. ಅಂದರೆ ಎಷ್ಟಾಯಿತು, ಒಂದು ಈಸಿಯನ್ ಬಂದುಬಿಟ್ಟು 17 ಪೈಸಾ ಇದೆ ಅಷ್ಟೇ, 20 ಪೈಸಾ 50 ಪೈಸಾ 1 ರೂಪಾಯಿ ಇಲ್ಲ, 17 ಪೈಸಾ ಅಷ್ಟೇ. ಒಂದು ಟೈಮಲ್ಲಿ 8 ರೂಪಾಯಿಲ ಇತ್ತು, ಬಟ್ ಇವಾಗ ತುಂಬ ಕಡಿಮೆ ಆಗಿದೆ, ಓನ್ಲಿ 17 ಪೈಸೆ ಪರ್ ಈಸಿಯನ್. ಯಾಕಂದರೆ ಸುಮಾರು ಎಲ್ಲ ಕೇಳ್ತಾ ಇದ್ರು ಸರ್ ಟೆಂಪಲ್ ವ್ಯಾಲೆಟಲ್ಲಿ ಎಷ್ಟಿದೆ ಈಸಿಯನ್ ಪ್ರೈಸು ಅಂತ, ಯಾಕಂದರೆ ಸೆಲ್ ಮಾಡ್ಬೋದು ಅಂತ ಅವರು ಏನೋ ಒಂದು ಐಡಿಯಾ ಮಾಡ್ಕೊಂಡು ಕೇಳ್ತಾ ಇದ್ರು. ಬಟ್ 17 ಪೈಸಾ ಇದೆ ಟೆಂಪಲ್ ವ್ಯಾಲೆಟಲ್ಲಿ, ಸರಿನಾ? ಇದು ಟೆಂಪಲ್ ವ್ಯಾಲೆಟ್ ಪ್ರೈಸು. ಮತ್ತು ಬೇರೆ ಇಲ್ಲೊಂದು ನೋಡಿದ್ರೆ ಬಿತ್ತಂಬಲ್ಲಿ, ಇಲ್ಲಿ ಕೂಡ ನಾನು ಸ್ಕ್ರೀನ್ಶಾಟ್ ತೊಗೊಂಡಿದ್ದೀನಿ, ನೋಡಿದ್ರೆ ಬಿತ್ತಂಬಲ್ಲಿ $2 ಇದೆ. ಬಟ್ ಇದು ಬಂದು ಲೆಕ್ಕಕ್ಕೆ ಬರೋಲ್ಲ, ಯಾಕಂದರೆ ನಾವು ಅಲ್ಲಿ ಹೋಗೋಕ್ಕಾಗಲ್ಲ, ಅಲ್ಲಿಂದ ತೊಗೊಂಬರೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಸುಮ್ಮನೆ ಅದು ಬಂದುಬಿಟ್ಟು ಅವ್ರ ಕಂಟ್ರೋಲಲ್ಲೇ ಇದೆ, ಅವರೇ ಏನೋ ಮಾಡ್ತಾಯಿದ್ದಾರೆ, ಡೌನ್ ಆಗ್ತಾಯಿದೆ, ಅಪ್ ಆಗ್ತಾಯಿದೆ, ಅದು ಏನು ನಡೀತಾ ಇದೆ ಗೊತ್ತಾಗಲ್ಲ. ಬಟ್ ಅಲ್ಲಿ ಬಂದು $2 ಇದೆ, ಯಾಕಂದ್ರೆ ಜಸ್ಟ್ ಫಾರ್ ನಾಲೆಜ್. ಬಟ್ ಇದು ಎಷ್ಟೇ ಇದ್ದರೂ ನಮಗೂ ಇದಕ್ಕೆ ಏನು ಸಂಬಂಧನೇ ಇಲ್ಲ, ಯೂಸ್ ಆಗಲ್ಲ, ಸರಿನಾ? ಸೊ ಬಿತ್ತಂಬಲ್ಲಿ ಇವಾಗ $2 ನಡೀತಾ ಇದೆ. ಇನ್ನೊಂದೇನೆಂದರೆ ಬಿಲೆಕ್ಸಲ್ಲಿ, ಬಿಲೆಕ್ಸಿಯಲ್ಲಿ $0.03 ಇದೆ, ಬಟ್ ಅಲ್ಲಿ ಏನೂ ನಡೀತಾ ಇಲ್ಲ, ಫುಲ್ಲು ಡೆಡ್ಡಾಗಿದೆ. ಅಲ್ಲಿಂದ ಡೆಪಾಸಿಟ್ ಮಾಡೋಕ್ಕಾಗಲ್ಲ, ವಿತ್ಡ್ರಾ ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಕೆಲವೊಬ್ರು ಅಲ್ಲಿ ಕೂಡ ಈಸಿನ ಇಟ್ಕೊಂಡಿದ್ದಾರೆ, ಕೇಳಿದ್ರೆ ಸರಿ ಹೆಂಗೆ ಅದು ಬಿಲೆಕ್ಸಿಂದ ವಿತ್ಡ್ರಾ ಮಾಡೋದಂತ. ಬಟ್ ಅದು ಮಿಸ್ಟರ್ ಕರಣ್ ಅವರೇ ಬಂದು ಅದಕ್ಕೇನೋ ಒಂದು ದಾರಿ ತೋರಿಸ್ಬೇಕು, ಯಾಕಂದರೆ ಅವರೇ ಮಾತುಕತೆ ಏನೋ ನಡೀತಾ ಇತ್ತು ಬಿಲೆಕ್ಸಿ ಜೊತೆಲಿ, ಅವ್ರು ಏನೋ ಹೇಳ್ತಾ ಇದ್ರು, ಮಾತಾಡ್ತಾ ಇದ್ದೀನಿ ಸ್ವಲ್ಪ ಟ್ರಾನ್ಸಾಕ್ಷನ್ ಫೀಸ್ ಎಲ್ಲ ಕಡಿಮೆ ಮಾಡ್ತೀವಿ, ಇನ್ನೂ 1 ತಿಂಗಳಲ್ಲಿ ಎಲ್ಲ ರೆಡಿ ಸರಿಯಾಗುತ್ತೆ, ಆಮೇಲೆ ಅಲ್ಲಿರೋ ಈಸಿನಲ್ಲಿ ವಿತ್ಡ್ರಾ ಮಾಡ್ಕೋಬೋದು ಹಂಗಂತ ಏನೋ ಹೇಳ್ತಾ ಇದ್ರು. ಬಟ್ ಇದುವರೆಗೆ ಏನೋ ಅದು ಆಗಿಲ್ಲ, ಯಾರು ವಿತ್ಡ್ರಾ ಮಾಡೋಕ್ಕೂ ಆಗಿಲ್ಲ. ಅವರು ಮಿಸ್ಟರ್ ಕರಣ್ ಅವರೇ ಬಂದು ಅದಕ್ಕೆ ಹೇಳಬೇಕು ಯಾವಾಗ ವಿತ್ಡ್ರಾ ಮಾಡೋದು, ಏನು ಮಾಡೋದಂತ, ಸರಿನಾ? ಆಮೇಲೆ ನಮ್ಮದು TRC20 ಅಂದರೆ ಟ್ರಾನ್ ಲಿಂಕ್ ಪ್ರೋ ಅಂದ ಈಸಿಯನ್ನು ಬಂದುಬಿಟ್ಟು ನಮ್ಮ ಈ ಒರಾಕಲ್ ವೆಬ್ಸೈಟ್ ಒಳಗಡೆ ಡೆಪಾಸಿಟ್ ಮಾಡೋಕ್ಕೆ ಹೇಳಿದ್ರಲ್ಲ, ಅದೆಲ್ಲ ನಾವು ಡೆಪಾಸಿಟ್ ಮಾಡಿದ್ದೀವಿ, ಅದ್ರ ಬಗ್ಗೆನೂ ಕೇಳ್ತಾ ಇದ್ದೀರಾ. ಅದು ಮಿಸ್ಟರ್ ಕರಣ್ ಅವರೇ ಬಂದು ಹೇಳ್ಬೇಕು ಅದು ಕೂಡ. ಸುಮಾರು ಆಲ್ಮೋಸ್ಟ್ 99% ಎಲ್ಲ 99 ಇಲ್ಲ 100% ನಾವು ಕೇಳ್ತಾರೆ ಎಲ್ಲ ಕ್ವಶನ್ ಮಿಸ್ಟರ್ ಕರಣ್ ಅವರೇ ಬಂದು ಆನ್ಸರ್ ಹೇಳಬೇಕು, ಯಾಕಂದರೆ ನಮಗೂ ಗೊತ್ತಿರಲ್ಲ ಅದ್ರ ಬಗ್ಗೆ, ಅವ್ರು ಹೇಳಿದ್ರೇ ಗೊತ್ತಾಗೋದು. ಬಟ್ ಅವ್ರು ಬಂದು ಏನೂ ಹೇಳ್ತಾ ಇಲ್ಲ. ಲಾಸ್ಟ್ ಟೈಮ್ ಏನು ಹೇಳಿದ್ರೆ ಅಂದರೆ ನನಗೆ ಅದು ಜ್ಞಾಪಕ ಇದೆ, ನನ್ನ ಟೇಬಲಲ್ಲಿದೆ TRC20 ಈಸಿನ ಬಗ್ಗೆ, ಅದು ಈ ಪ್ರಾಜೆಕ್ಟಲ್ಲಿ ಆಗಿದ ಮೇಲೆ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ರು. ಬಟ್ ಅದ್ರ ಬಗ್ಗೆ ಏನೂ ಮಾತಾಡಿಲ್ಲ. ಆಮೇಲೆ 150% 150% ಬಗ್ಗೆ ಆದರೂ ಕೂಡ ಏನೋ ಯಾರಿಗೂ 150% ಸಿಕ್ಕಿಲ್ಲ, ಅದು ಇವಾಗ ಹಂಗೆ ಸ್ಟಾಪ್ ಆಗಿದೆ. ಅದು ಹೆಂಗೆ ಬರುತ್ತೆ, ಯಾವಾಗ ಕೊಡ್ತಾರೆ, ಹೆಂಗೆ ವಿತ್ಡ್ರಾ ಮಾಡೋದು ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಸೊ ಅದು ಕೂಡ ಅವರೇ ಬಂದು ಏನೋ ಒಂದು ಮಾಡಬೇಕು. ಸೊ ವೆಯ್ಟ್ ಮಾಡಿ ನೋಡೋಣ, 7ನೇ ತಾರೀಕು ಇಲ್ಲ 8ನೇ ತಾರೀಕು ಮತ್ತೆ ಝೂಮ್ ಮೀಟಿಂಗಲ್ಲಿ ಬರ್ಬೋದು, ಬಂದು ಏನು ಹೇಳ್ತಾರೆ ನೋಡೋಣ. ನೆಕ್ಸ್ಟ್ ಪ್ರಾಜೆಕ್ಟ್ ಮತ್ತೆ ಮುಂದಕ್ಕೆ ಹೆಂಗೆ ತೊಗೊಂಡೋಗ್ತಾರೆ ಅನ್ನೋದು ಗೊತ್ತಿಲ್ಲ. ನೆಕ್ಸ್ಟ್ ಪ್ರಾಜೆಕ್ಟ್ ಯಾವುದಂತ ನೋಡಿ ಗೊತ್ತಿಲ್ಲ, ಶುಭು ಅಂತ ಏನೋ ಹೇಳ್ತಾ ಇದ್ರು, ನೋಡೋಣ. ಸೊ ಇವಾಗ ಸದ್ಯಕ್ಕೆ ಇಷ್ಟೇ ಅಫೀಷಿಯಲ್ ಮೆಸೇಜ್ ನನಗೆ ಸಿಕ್ಕಿರೋದು. ಕೆಲವೊಬ್ರು ಕೇಳ್ತಾ ಇದ್ರು ಸರ್ ಅಫೀಷಿಯಲ್ ಮೆಸೇಜ್ ಎಲ್ಲ ನಮ್ಗೆ ಚೆನ್ನಾಗೇ ಗೊತ್ತು, ಟೆಲಿಗ್ರಾಮಲ್ಲಿ ನೋಡಿದ್ದೀವಿ, ಇವಾಗ ನೀವು ಹೇಳಿರೋದ್ರೆ ನಮಗೆ ಚೆನ್ನಾಗಿ, ನಾವು ದಿನ ನೋಡ್ತಾನೆ ಇದ್ದೀವಿ. ಅನ್ಅಫೀಷಿಯಲಾಗಿ, ಅನ್ಅಫೀಷಿಯಲ್ ಅಂದರೆ ಯಾರೋ ಇಮ್ಮಾರ್ಟಲ್ಸು ಇಲ್ಲ ಸೀನಿಯರ್ಸ್ ಏನಾದರೂ ಮಾತಾಡಿರ್ಬೋದು ಮಿಸ್ಟರ್ ಕರಣ್ ಹತ್ರ, ಅವ್ರೇನೋ ನಿಮ್ಗೆ ಹೇಳಿರ್ಬೋದು, ಯಾವುದೋ ನ್ಯೂಸ್ಗಳೇನೋ ಬಂದಿದೆಯಾ, ಹೊಸ ನ್ಯೂಸು ಏನೋ ನಡೀತಾ ಇದೆಯಾ, ಏನಾದರೂ ಮಾಡ್ತಾರಂದರೆ. ಆ ಥರ ನನಗೆ ಯಾವುದು ಸಿಕ್ಕಿಲ್ಲ, ಬಟ್ ನನಗೆ ಒಂದೇ ಒಂದು ಆಡಿಯೋ ಸಿಕ್ಕಿತ್ತು. ಆಡಿಯೋ ಅಂದರೆ ಅದು ಯಾರು ಕಳಿಸಿದ್ರಂತ ನನಗೆ ಗೊತ್ತಿಲ್ಲ, ಬಟ್ ಆ ವಾಯ್ಸ್ ಮಾಡಿರೋದು ಯಾರಂತನೂ ಕೂಡ ನನಗೆ ಗೊತ್ತಿಲ್ಲ, ಅದು ಅನ್ಅಫೀಷಿಯಲ್. ಆದರೆ ಸುಮ್ಮನೆ ಹೇಳ್ತೀನಿ ಅದರಲ್ಲಿ ಏನಿತ್ತಂತ, ಅವರು ಈಸಿಯನ್ ಮತ್ತು ಫೋಮೋ ಎಕ್ಸ್ ಅವರು ಸ್ಕ್ಯಾಮ್ ಥರ ಮಾಡ್ತಾಯಿದ್ದಾರೆ. ಸೊ ಅದು ಬಂದುಬಿಟ್ಟು ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ನಾವು ಅವ್ರನ್ನ ಕೇಳಬೇಕು, ಕೇಳಿಬಿಟ್ಟು ನಮ್ಮ ಮತ್ತೆ ನಮ್ಮ ಅಮೌಂಟ್ ನಾವು
ತಗೋಬೇಕು, ಅಟ್ಲೀಸ್ಟ್ ನಾವು ನಮ್ಮ ಇನ್ವೆಸ್ಟ್ಮೆಂಟ್ ನಮ್ಮ ಕೈಗೆ ಮತ್ತೆ ಬರಬೇಕು, ಅದಕ್ಕೆ ನಾವೇನು ಮಾಡಬೇಕಂದ್ರೆ ಎಲ್ಲ ಸೇರಬೇಕು ಅಂತ ಕೇಳ್ಕೊತಾ ಇದ್ದಾರೆ. ಬಟ್ ಅದು ಆ ಥರ ಯಾರಾದರೂ ಮುಂದೆ ಬಂದುಬಿಟ್ಟು ನಿಂತ್ಕೊಂಡು ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡು ಮಾಡೋಕ್ಕೆ ಬಂದರೆ ನಾವು ಎಲ್ಲರೂ ಅವ್ರ ಜೊತೆಲೆ ಸೇರಿಕೊಂಡು ಇದು ಏನಾದ್ರು ಒಂದು ಸೊಲ್ಯೂಷನ್ ನಾವು ಕಂಡುಹಿಡಬೇಕು, ಸರಿನಾ? ಸೊ ಆ ಥರ ಏನೋ ಒಂದು ಸಿಚುವೇಶನ್ ಬಂದರೆ ಕರೆದ್ರೆ ನಾನು ಕೂಡ ಇನ್ಫಾರ್ಮ್ ಮಾಡ್ತೀನಿ, ಎಲ್ಲರೂ ಸೇರೋಣ, ಸೇರಿಬಿಟ್ಟು ನಮ್ಮ ಇನ್ವೆಸ್ಟ್ಮೆಂಟ್ ನಾವು ಕೇಳೋದ್ರಲ್ಲಿ ಏನು ತಪ್ಪಲ್ಲ ಕೇಳಿ ತಗೋಬೇಕು, ಸರಿನಾ? ಸೊ ಇದು ಬಂದುಬಿಟ್ಟು ಅನ್ಅಫೀಷಿಯಲ್ ಮೆಸೇಜು, ಅದು ಯಾರ್ದು ಏನಂತ ಗೊತ್ತಿಲ್ಲ. ಅಫೀಷಿಯಲಾಗಿ ನನಗೇನಾದ್ರು ಸಿಕ್ಕಿದ್ರೆ, ನನಗೆ ಇನ್ವೈಟ್ ಮಾಡಿದ್ರೆ, ಇಲ್ಲ ಎಲ್ಲರಿಗೂ ತಿಳಿಸ್ಬೇಕಂತ ಹೇಳಿದಾಗ ಅವಾಗ ಬೇಕಾದ್ರೆ ನನಗೆ ಖಂಡಿತಾಗೆ ಎಲ್ರಿಗೂ ತಿಳಿಸ್ತೀನಿ, ಸರಿನಾ? ಸೊ ಇಷ್ಟೇ ಇವಾಗ ಸದ್ಯಕ್ಕೆ ನನಗೆ ಸಿಕ್ಕಿರೋ ಮೆಸೇಜು. ಫ್ಯೂಚರಲ್ಲಿ ಯಾವ್ದಾದ್ರು ನನಗೆ ಮೆಸೇಜ್ ಸಿಕ್ಕಿದ್ರೆ ಇಮಿಡಿಯೇಟಾಗಿ ನಾನು ವೀಡಿಯೋ ಮಾಡ್ತೀನಿ, ಇಲ್ಲಾಂದರೆ ನನ್ನ ಟೆಲಿಗ್ರಾಮಲ್ಲಿ ಒಂದು ವಾಯ್ಸ್ ಮೆಸೇಜ್ ಕೂಡ ಹಾಕ್ತೀನಿ ಯಾವುದೋ ಎಮರ್ಜೆನ್ಸಿ ಇದ್ದರೆ. ನಿಮ್ಗೆ ಯಾವ್ದಾದ್ರು ಅಫೀಷಿಯಲ್ ಅನ್ಅಫೀಷಿಯಲ್ ಮೆಸೇಜ್ಗಳು ECN URL ಬಗ್ಗೆ ಎಲ್ಲ ಫಾರ್ಮಿಕ್ಸ್ ಸಿಕ್ಕಿದ್ರೆ ನನಗೂ ಕೂಡ ವಾಟ್ಸಪ್ಪಲ್ಲಿ ಕಳಿಸ್ಕೊಡಿ, ನಾನು ಕೂಡ ಅದರ ಒಂದು ವೀಡಿಯೋ ಮಾಡೋದು ಇಲ್ಲ ಆಡಿಯೋ ಕೂಡ ನನ್ನ ಟೆಲಿಗ್ರಾಮಲ್ಲಿ ಹಾಕಿ ಎಲ್ರಿಗೂ ತಿಳಿಸೋಣ, ಸರಿನಾ? ಓಕೆ, ಥ್ಯಾಂಕ್ ಯು.